ಶಿವರಾಜ್ ಕುಮಾರ್ ಅಭಿನಯದ ಗೋಸ್ಟ್ ನಿಧಾನವಾಗಿ ಪ್ರೇಕ್ಷಕರ ಮನಸ್ಸು ಗೆದ್ದು ಯಶಸ್ಸಿನ ದಡ ಸೇರುತ್ತಿದ್ದಂತೆ ಗೋಸ್ಟ್ ಪಾರ್ಟ್ 2 ಬಗ್ಗೆ ಅಭಿಮಾನಿ ದೇವರುಗಳು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಗೋಸ್ಟ್ 2 ಬರುತ್ತೆ ಅಂತ ಈ ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕರೇ ಹೇಳಿಕೊಂಡಿದ್ದಾರೆ ಈ ಚಿತ್ರ ಬಿಡುಗಡೆ ಆಗುವುದಕ್ಕೂ ಮೊದಲೇ ಲಾಭದಲ್ಲಿದೆ ಎಂದು ಹೇಳಿಕೊಂಡಿದ್ದ ನಿರ್ಮಾಪಕ ಸಂದೇಶ್ ನಾಗರಾಜ್ ಗೋಸ್ಟ್ 2 ಚಿತ್ರವನ್ನ ಇನ್ನು ಅದ್ಧೂರಿಯಾಗಿ ನಿರ್ಮಿಸಲಿದ್ದಾರೆ ಗೋಸ್ಟ್ ಪ್ರಾಯೋಗಿಕ ಚಿತ್ರವಾಗಿತ್ತು ನಿರೀಕ್ಷೆಗೂ ಮೀರಿ ಜನ ಇದನ್ನ ಮೆಚ್ಚಿಕೊಂಡಿದ್ದಾರೆ ಆರಂಭದಲ್ಲಿ ತಮಿಳಿನ ಲಿಯೋ ಚಿತ್ರದ ಎದುರು ಹಿನ್ನಡೆ ಅನುಭವಿಸಿದ ಗೋಸ್ಟ್ ಕ್ರಮೇಣ ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ಸಾಮಾನ್ಯ ಟಿಕೆಟ್ ದರ ಮತ್ತು ಕಡಿಮೆ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದ್ದ ಕಾರಣ ಗೋಸ್ಟ್ ಕಲೆಕ್ಷನ್ ವಿಚಾರದಲ್ಲಿ ಬೇರೆ ಭಾಷೆಯ ಚಿತ್ರಗಳಿಗಿಂತ ಹಿಂದೆ ಉಳಿದರೂ ಕೂಡ ಪ್ರೇಕ್ಷಕ ಪ್ರಭುಗಳ ಪ್ರೀತಿ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಒಂದೇ ಒಂದು ಕ್ಷಣವೂ ಈ ಸಿನಿಮಾ ಬೋರ್ ಹೊಡೆಸೋದಿಲ್ಲ ಪ್ರತಿಯೊಂದು ಸನ್ನಿವೇಶವೂ ಕುತೂಹಲ ಮೂಡಿಸುತ್ತೆ ಅಂತ ಅಭಿಮಾನಿಗಳು ಮೆಚ್ಚುಗೆಯ ಮಾತುಗಳನ್ನ ಆಡ್ತಾ ಇದ್ದಾರೆ ಹಾಗಾಗಿ ಗೋಸ್ಟ್ 2 ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ನಿರ್ದೇಶಕ ಶ್ರೀನಿ ಗೋಸ್ಟ್ಗೂ ಮೊದಲೇ ತಮ್ಮದೇ ನಿರ್ದೇಶನ ಮತ್ತು ನಟನೆಯ ಬೀರ್ಬಲ್ ಚಿತ್ರದ ಸೀಕ್ವೆಲ್ ನ ತಯಾರಿಯಲ್ಲಿದ್ದಾರೆ ಈಗಾಗಲೇ ಬೀರ್ಬಲ್ ಪಾತ್ರ ಗೋಸ್ಟ್ನಲ್ಲಿ ಕಾಣಿಸಿಕೊಂಡಿತು ಈ ಪಾತ್ರವನ್ನ ಶ್ರೀನಿ ನಿರ್ವಹಿಸಿದ್ರು ಈಗ ಅದೇ ಪಾತ್ರವನ್ನ ಇಟ್ಟುಕೊಂಡು ಬೀರ್ಬಲ್ 2 ಮಾಡಲಿದ್ದಾರೆ ಮುಂದೆ ಗೋಸ್ಟ್ 2ಗೂ ಈ ಕತೆ ಲಿಂಕ್ ಆಗಲಿದೆ ಈ ಚಿತ್ರ ಶಿವರಾಜ್ ಕುಮಾರ್ ಗೆಸ್ಟ್ ರೋಲ್ನಲ್ಲೂ ಕಾಣಿಸಿಕೊಳ್ಳಬಹುದು ಗೋಸ್ಟ್ ಸಿನಿಮಾ ಹಿಟ್ ಆಗ್ತಿದ್ದಂತೆ ಇದರ ಸೀಕ್ವೆಲ್ ಅನ್ನ ಶ್ರೀನಿ ಘೋಷಿಸಿದ್ರು ಆದರೆ ಹ್ಯಾಟ್ರಿಕ್ ಹೀರೋ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಇರುವ ಕಾರಣ ಗೋಸ್ಟ್ ಇನ್ನಷ್ಟು ತಡವಾಗಲಿದೆ ಎನ್ನಲಾಗ್ತಾ ಇದೆ ಶಿವಣ್ಣ ಸದ್ಯ ತಮ್ಮದೇ ಬ್ಯಾನರ್ನ ಭೈರತಿ ರಣಗಲ್ ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಆರ್ ಚಂದ್ರು ನಿರ್ದೇಶನದ ಕಬ್ಜಾ 2 ಮತ್ತು ಅರ್ಜುನ್ ಜನ್ಯ ನಿರ್ದೇಶನದ 45 ಸೇರಿದಂತೆ ಹಲವು ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗಾಗಲೇ ಧನುಷ್ ಜೊತೆಗೆ ನಟಿಸಿರುವ ತಮಿಳಿನ ಕ್ಯಾಪ್ಟನ್ ಮಿಲ್ಲರ್ ತೆರೆ ಕಾಣಲು ಸಜ್ಜಾಗಿದೆ ಈ ಎಲ್ಲಾ ಪ್ರಾಜೆಕ್ಟ್ಗಳ ನಂತರ ಸೆಂಚುರಿ ಸ್ಟಾರ್ ಗೋಸ್ಟ್ 2ಗೆ ಕಾಲ್ ಶೀಟ್ ನೀಡಲಿದ್ದಾರೆ ಗೋಸ್ಟ್ ಸಿನಿಮಾದ ಹಲವು ಪ್ರಶ್ನೆಗಳಿಗೆ ಗೋಸ್ಟ್ 2 ಸಿನಿಮಾದಲ್ಲಿ ಉತ್ತರ ಸಿಗುವ ನಿರೀಕ್ಷೆ ಇದೆ ದಳಬಾಯಿ ಯಾರು ಅಂಡರ್ ಗ್ರೌಂಡ್ ನಲ್ಲಿ ಬೈಕ್ಗಳು ಹೇಗೆ ಬಂದವು ಬೋಟ್ಗಳನ್ನ ಆಪರೇಟ್ ಮಾಡುತ್ತಿದ್ದವರು ಯಾರು ಎನ್ನುವ ಪ್ರಶ್ನೆಗಳಿಗೆ ಗೋಸ್ಟ್ 2 ನಲ್ಲಿ ಉತ್ತರವಿಲ್ಲದೆ ಎನ್ನಲಾಗಿದೆ ಪಿ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.